ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ವೈರಸ್ ನಿಯಂತ್ರಣದಲ್ಲಿ ಮೈಸೂರು ಗಣನೀಯ ಪ್ರಮಾಣ ಸಾಧನೆ ತೋರಿದ್ದು, ಕಳೆದ ಎರಡು ವಾರಗಳಲ್ಲಿ COVID-19 ಪ್ರಕರಣಗಳು ಇಳಿಕೆ ಕಂಡಿವೆ. ಅದರಲ್ಲೂ ದಸರಾ ನಡುವೆಯೂ ಮೈಸೂರಿನಲ್ಲಿ ಸೋಂಕು ಪ್ರಮಾಣ ಕುಸಿತ ಕಂಡಿರೋದು ಗಮನಾರ್ಹ ಸಾಧನೆ ಎಂದೇ ವಿಶ್ಲೇಷಿಸಲಾಗ್ತಿದೆ. ಹಾಗಾದರೆ ಕಂಟ್ರೋಲ್ಗೆ ಬರ್ತಿದೆಯಾ ಕೊರೋನಾ? ಹೌದು, ಮೈಸೂರಿನಲ್ಲಿ ಕೊರೋನಾ ಸೋಂಕು ಇಳಿಮುಖ ಹಾದಿಯಲ್ಲಿ ಸಾಗುತ್ತಿರೋ ಕಾರಣ ಜಿಲ್ಲೆಯ 3 ಕೋವಿಡ್ ಕೇರ್ ಸೆಂಟರ್ಗಳನ್ನು ಜಿಲ್ಲಾಡಳಿತ ಸ್ಥಗಿತಗೊಳಿಸಿದೆ. ಕೊರೋನಾ ಹೆಚ್ಚಿದ್ದ ಬೆನ್ನಲ್ಲೇ ರೋಗಿಗಳ ಚಿಕಿತ್ಸೆಗಾಗಿ ತೆರೆದಿದ್ದ ಕರ್ನಾಟಕ ಮುಕ್ತ ವಿವಿ ಕಟ್ಟಡ, ಭಾರತೀಯ ಡಿಎಡ್ ಕಟ್ಟಡ, ಆಂಡಲಾಸ್ ಇಂಗ್ಲಿಷ್ ಮೀಡಿಯಂ ಶಾಲೆ ಕಟ್ಟಡದಲ್ಲಿನ ಕೇರ್ ಸೆಂಟರ್ಗಳನ್ನು ಸ್ಥಗಿತಗೊಳಿಸಲಾಗಿದ್ದು, ಮೈಸೂರಿನಲ್ಲಿ 1374 ಸಕ್ರಿಯ ಪ್ರಕರಣಗಳು ಮಾತ್ರ ಈಗ ಬಾಕಿ ಉಳಿದಿವೆ. ಆ ಮೂಲಕ ಮುಂದಿನ ದಿನಗಳಲ್ಲಿ COVID-19 ಪ್ರಕರಣಗಳು ಮತ್ತಷ್ಟು ಕಡಿಮೆಯಾಗುವ ಆಶಾಭಾವನೆ ಮೂಡಿದಂತಾಗಿದೆ.